ಮಂಗಳೂರಿನಲ್ಲಿರುವ ಬೆಸೆಂಟ್ ವಿದ್ಯಾಸಂಸ್ಥೆ 100 ವರ್ಷದ ಸಂಭ್ರಮದಲ್ಲಿದ್ದು ಆ ಪ್ರಯುಕ್ತ ಅಕ್ಟೋಬರ್ 1 ಕಾಲೇಜಿನಲ್ಲಿ ಸಂಭ್ರಮಾಚರಣೆ ನಡೆಯಲಿದೆ ಎಂದು ಸತೀಶ್ ಅವರು ಮಾಹಿತಿಯನ್ನು ನೀಡಿದರು. 1918 ಸ್ಥಾಪನೆಯಾದ ಬೆಸೆಂಟ್ ವಿದ್ಯಾಸಂಸ್ಥೆ ಎನಿ ಬೆಸೆಂಟ್ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿತ್ತು. ಈಗ ಈ ಸಂಸ್ಥೆಗೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟುಗೂಡಿಸಿ ಅವರ ಜೊತೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಿದ್ದೇವೆ. ಅಲ್ಲದೆ ಈ ಸಂದರ್ಭ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಾನಂದ ಮೀನಾಕ್ಷಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಪ್ರಾಧ್ಯಾಪಕರು ಅಧ್ಯಾಪಕರು ಸಂಬಂಧಪಟ್ಟ ರಿಸಲ್ಟ್ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲರನ್ನು ಸೇರಿಸುವ ಒಂದು ಕಾರ್ಯಕ್ರಮ. ತದನಂತರ ನಿಧಿ ಸಂಗ್ರಹಣಾ ಕಾರ್ಯ, ತದನಂತರ ವಿವಿಧ ಚಟುವಟಿಕೆಗಳು ಅಂದ್ರೆ ಹಲವಾರು ಚಟುವಟಿಕೆಗಳು ವಿದ್ಯಾರ್ಥಿಗಳಿಗಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಕೇವಲ ನಮ್ಮ ಕಾಲೇಜುಗಳು ಅಥವಾ ನಮ್ಮ ಸಂಸ್ಥೆಗಳು ಮಾತ್ರ ಅಲ್ಲ, ಇನ್ನಿತರ ಮಂಗಳೂರಿನ ವಿದ್ಯಾಸಂಸ್ಥೆಗಳಿಗೂ ಅದರಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ. ಬೆಸೆಂಟ್ ಸಂಧ್ಯಾ ಕಾಲೇಜು 1927 ಇಲ್ಲಿನ ಯಾರಿಗೆ ಬೆಳಗಿನ ಹೊತ್ತಿನಲ್ಲಿ ವಿದ್ಯೆಯ ಒಂದು ಅವಕಾಶ ವಂಚಿತರಾಗಿರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಜ್ಞಾನವನ್ನು ಕೊಡುವಂತ ಒಂದು ಕೆಲಸದಲ್ಲಿ ನಿರತರಾಗಿದ್ದುಕೊಂಡು ಇವತ್ತು ಯುಜಿಯಿಂದ ಪಿಜಿ ವರೆಗಿನ ತರಗತಿಗಳನ್ನು ನಾನು ಹೊಂದಿಕೊಂಡಿದ್ದೆ. ಕಳೆದ 4-5 ವರ್ಷಗಳಿಂದ ಇಲ್ಲಿ ಎಂಕಾಂ ಕೋರ್ಸ್ ಕೂಡ ನಡೀತಾ ಇದೆ. ಹಾಗೆಯೇ ಮಹಿಳೆಯರಿಗೋಸ್ಕರ ಸ್ಥಾಪನೆಗೊಂಡಂತ ಮಹಿಳಾ ಕಾಲೇಜು ಕೂಡ ವಿದ್ಯಾದಾನ ಮಾಡುತ್ತಾ 50-40 ವಸಂತವನ್ನು ಕಂಡಿದೆ ಅಂತ ಹೇಳ್ಬೋದು. ಪ್ರಾಯಶಃ ಒಂದು ಕಡೆಯಲ್ಲಿ ಪ್ರಸಿದ್ಧ ಪ್ರಾಂಗಣ ಶಾಲೆ 100th anniversary ಆಚರಿಸಿದ ಸಂದರ್ಭದಲ್ಲಿ ನಮ್ಮ ಮಹಿಳಾ ಕಾಲೇಜು 40 ವಸಂತಗಳನ್ನು ಕಂಡಿದೆ. ಹಾಗೆಯೇ ಬೆಸೆಂಟ್ ಮಹಿಳಾ ಕಾಲೇಜ್ ಕಳೆದ 18 ಎಂಕಾಂ ಕೋರ್ಸ್ ಅನ್ನು ಕೂಡ ನಡೆಸಿಕೊಂಡು ಬಂದು ಪ್ರಾಯಶಃ ನಾವು ಪ್ರಾರಂಭದಿಂದ ಇವತ್ತಿನವರೆಗೆ 100% ರಿಸಲ್ಟ್ ಅನ್ನು ಕೊಡ್ತಾ ಇದ್ದೇವೆ. ನಮಗೆ ಯೂನಿವರ್ಸಿಟಿಯಲ್ಲಿ ಎಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾರೋ ಅಷ್ಟು ಸೀಟ್ಗಳು ತುಂಬಾ ಇದೆ. ಹಾಗೆಯೇ MBA ಕೋರ್ಸ್ ಸ್ನಾತಕೋತ್ತರ ಪದವಿಗಾಗಿ ಅರ್ಹತೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಮಣಿಪಾಲ್ ಯೂನಿವರ್ಸಿಟಿ ನಾಗ್ ಮೆಮೋರಿಯಲ್ ಪಿಜಿ ಸ್ಟಡೀಸ್ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತಹ ಒಂದು ನಾಗ ಸಂಸ್ಥೆ ನಾವು ಬೊಂದೇಲಿ ಪರಿಸರದಲ್ಲಿ ಸ್ಥಾಪಿಸಿದ್ದೇವೆ.